ಮತ್ತೆ ರೆಸಾರ್ಟ್ ರಾಜಕಾರಣ ಆರಂಭವಾಗುತ್ತಾ? ಯಾಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರಲ್ಲಿ ಕೇಳಿ ಬರ್ತಾ ಇದೆ? ಬೆಳಗಾವಿಯ ಸಾತೇವಾರ ರೆಸಾರ್ಟ್ಗೆ ಭೇಟಿ ನೀಡಿದ್ದಾರಂತೆ ಜಾರಕಿಹೊಳಿ. ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಶುರುವಾಗಿದೆ ಕೌಂಟ್ ಡೌನ್. ಮತ್ತೆ ರೆಸಾರ್ಟ್ ರಾಜಕಾರಣ ಆರಂಭ ಆಗುತ್ತಾ? ಬೆಳಗಾವಿಯ ಸಾತೇವಾರಿ ರೆಸಾರ್ಟ್ಗೆ ಭೇಟಿ ನೀಡಿದ್ರಂತೆ ಸತೀಶ್ ಜಾರಕಿಹೊಳಿ. ಹಾಗಾದ್ರೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಏನಾದರೂ ಒಂದು ಆಗುತ್ತಾ? ಬೆಳಗಾವಿ ಜಿಲ್ಲೆಯ ಕಣಕುಂಬಿ ಬಳಿ ಇದೆ ಸಾತೇವಾರಿ ರೆಸಾರ್ಟ್. ಬೆಳಗಾವಿಯ ಸಾತೇವಾರಿ ರೆಸಾರ್ಟ್ಗೆ ಭೇಟಿ ನೀಡಿದ್ದ ಸತೀಶ್ ಜಾರಕಿಹೊಳಿ. ಹಾಗಿದ್ರೆ ಡಿಸೆಂಬರ್ 10 ನಂತರ ಆರಂಭವಾಗುವಂತಹ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ರೆಸಾರ್ಟ್ ರಾಜಕೀಯ ಇರುತ್ತಾ? ಮದುವೆ ಕಾರ್ಯಕ್ರಮ ಮುಗಿಸಿ ಬರುವಾಗ ರೆಸಾರ್ಟ್ಗೆ ಭೇಟಿ ನೀಡಿದೆ ಅಂತಹ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯಾಕೆ ಹೋಗಿರ್ಬೋದು? ಮುಂದೆ ಯಾವಾಗಲಾದರೂ ಶಾಸಕರನ್ನು ಕರೆದುಕೊಂಡು ಹೋಗಬಹುದು. ಶಾಸಕರನ್ನ ಕರ್ಕೊಂಡು ಟೂರ್ ಮಾಡಿಸಲು ರೆಸಾರ್ಟ್ ಬೇಕಾಗತ್ತೆ. ಓಕೆ, ಪರಮೇಶ್ ಅಂಗಡಿ ನಮ್ಮೊಂದಿಗೆ ರಿಪೋರ್ಟರ್, ಬೆಳಗಾವಿ ರಿಪೋರ್ಟರ್ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಮಾತನ್ನ ಅದನ್ನ ಒಂದು ರೀತಿಯಲ್ಲಿ ಕಾಮಿಡಿಯಾಗಿ ತಗೊಳ್ಬೇಕಾ, ಜೋಕ್ಸ್ ಅದು, ಅಥವಾ ಬಹಳ ಸೀರಿಯಸ್ ಆಗಿ ಹೇಳಿದ್ರ, ಅಥವಾ ಇದರ ಹಿಂದೆ ಏನೋ ಒಂದು ಉದ್ದೇಶ ಇದೆಯಾ? ಅಂತಂದ್ರೆ ಈಗಾಗಲೇ ರೆಸಾರ್ಟ್ ರಾಜಕಾರಣ ಮತ್ತೆ ಶುರುವಾಗಿದೆ ಅಂತ ಹೇಳ್ಬೋದು. ಏನು ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಒಂದು ಹೊಸ ಬಾಂಬ್ ಸಿಡಿಸಿರುವಂತದ್ದು ಏನಂತಂದ್ರೆ, ಮಾಜಿ ಶಾಸಕ ಶ್ಯಾಮ್ ಘಾಟಿಗೆ ಅವರ ಮಗಂದ ಏನು ಮದುವೆ ಇತ್ತು, ಏನು ಕಣಕುಂಬಿಯಲ್ಲಿ ಇರ್ತಕ್ಕಂತಹ ಐ ಎಗ್ರಿ. ಆದ್ರೆ ಅವ್ರ ಹೇಳಿಕೆ ಇದೆಯಲ್ಲ, ಮುಂದೆ ಶಾಸಕರನ್ನ ಕರ್ಕೊಂಡ್ಬರ್ಬೋದು ವಗೇರೆ, ಏನ ಅದನ್ನ ಸ್ವಲ್ಪ ಜೋಕ್ ಕಾಮಿಡಿಯಾಗಿ ಹೇಳಿದ್ರಾ ಅಥವಾ ನಗನಗ್ತಾ ಹೇಳಿದ್ರಾ, ಸೀರಿಯಸ್ನೆಸ್ ಇತ್ತ ಅದರಲ್ಲಿ? ಜಯಪ್ರಕಾಶ್ ಅಂದ್ರೆ ಅವರು ಹೇಳಿರುವಂತದ್ದು ಹೇಳಿಕೆ ಏನಂತಂದ್ರೆ, ನಗನಗ್ತಾ ಹೇಳಿರುವಂತದ್ದು ಮುಂದೆ ಒಂದಿನ ಯಾವ್ದಾದ್ರು ಅನುಕೂಲಕ್ಕೆ ಬಂದ್ರೆ ನಮ್ಮ ಶಾಸಕರನ್ನ ಟೂರ್ ಮಾಡ್ಲಿಕ್ಕೆ ನಾನು ಕರ್ಕೊಂಡ್ಬರ್ತೀನಿ, ಆದ್ರೆ ರಾಜಕಾರಣ ಮಾಡ್ಲಿಕ್ಕೆ ಏನು ಈ ರೀತಿ ನಾನು ಕರ್ಕೊಂಡ್ ಬರಲ್ಲ ಅಂತ ಹೇಳಿಕೆಯನ್ನು ನೀಡಿರುವಂತದ್ದು. ಓಕೆ, ಫೈನ್. ಥ್ಯಾಂಕ್ ಯು.